ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಅಂತ. ಜನಸ್ನೇಹಿ ನಿರಾಶ್ರಿತರಾಶ್ರಮ ಸೊಂಡೇಗುಪ್ಪ ಗ್ರಾಮಸ್ಥರ ಆಶೀರ್ವಾದದಿಂದ ನಡೀತಾ ಇರ್ತಕ್ಕಂಥ ಸಂಸ್ಥೆ. ಈ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಕ್ಲಿಯರ್ ಮಾಡ್ಬೇಕಂತ ಬಂದಿದ್ದೀನಿ. ಈಗ ಆಲ್ರೆಡಿ ನೋಡ್ತಿರ್ಬೋದು, 3-4 ದಿನಗಳಿಂದ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಜನಸ್ನೇಹಿ ಯೋಗೇಶ್ ಮೋಸ ಮಾಡಿದ್ದಾರೆ ಅಂತ ಏನು ಆರೋಪಗಳನ್ನ ಹೊರಿಸಿದ್ರು, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಕ್ಕೆ ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿ ಕೇಳ್ತಿದ್ರಿ, ತುಂಬಾ 1000-1000 ಜನ ನನಗೆ ಫೋನ್ ಮಾಡಿದ್ರ, ಬಟ್ ಯಾವುದಕ್ಕೂ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ಅದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ಯಾರು ಫೋನ್ ಎತ್ತಕ್ಕಾಗಿಲ್ಲ ಅದಕ್ಕೆ ನಾನು ಇಡೀ ಕರ್ನಾಟಕದ ಜನರ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಒಂದು ಎರಡನೇ ದಿನಪ್ಪ ಅಂದ್ರೆ ಅವ್ರ ಅಮೌಂಟ್ ನ 3 ದಿನ ಆದ್ರೂ ಯಾಕೆ ತಲುಪಿಸಿಲ್ಲ ಅಂತ ಕೇಳಿದ್ರಿ. ನಾನು ಸಿನಿಮಾ ಚೇಂಬರ್ಗೆ ಬಂದಿದ್ದು ಶುಕ್ರವಾರ, ಆದ್ರೆ ಆ ಚೇಂಬರ್ಗೆ ಬಂದಿದ್ದು ಕೂಡ ನಾನೇ ವಾಲಂಟ್ರಿ ಆಗಿ ಬಂದು ಅವ್ರ ಹಣವನ್ನ ತಲುಪಿಸ್ಬೇಕಂತ ಬಂದಿದ್ದು. ಅವತ್ತು ಮಾತುಕತೆ ಆಗುವಾಗ ಸಂಜೆ 4-5 ಗಂಟೆ ಆಗಿತ್ತು. ಅಂತ ಸಂದರ್ಭದಲ್ಲಿ ನಾವು ಬ್ಯಾಂಕ್ ಹೋಗೋಣ ಅಂದ್ರೆ ಟೈಮ್ ಆಗಿತ್ತು, ಹಂಗಾಗಿ ಕೊಡಕ್ಕಾಗಿಲ್ಲ. ಶನಿವಾರ ಬಂದು ಗಾಂಧಿ ಜಯಂತಿ ಪ್ರಯುಕ್ತ ಬ್ಯಾಂಕ್ ರಜಾ, ಭಾನುವಾರ ಕೂಡ ಬ್ಯಾಂಕ್ ರಜಾ. ಇವತ್ತು ಸೋಮವಾರ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನೆಲ್ಲರ ಸಮ್ಮುಖದಲ್ಲಿ ನಮ್ಮ ಸ್ನೇಹಿತರ ಸಹಕಾರದಿಂದ ಮತ್ತೆ ನಮ್ಮ ಜನಸ್ನೇಹಿ ತಂಡ ಏನಿದೆ, ಹಾಗೆ ರೂಪೇಶ್ ರಾಜಣ್ಣ ಆಗಿರ್ಬೋದು, ನಮ್ಮ ಇತರಾಜ್ ಜಯರಾಜ್ ನಾಯ್ಡು, ಇವಾಗ ಆಸರೆ ಫೌಂಡೇಶನ್ ಅವರ ಜಯರಾಜ್ ನಾಯ್ಡು, ಮತ್ತೆ ಎಲ್ಲರ ಸಹಕಾರದಿಂದ ಮತ್ತೆ ನಾನು ಇವಾಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನನ್ನ ಹಣವನ್ನು ತಲುಪಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಈ ಒಂದು ವಿಚಾರವನ್ನು ನಾನು ಇಲ್ಲಿಗೆ ಕೈಬಿಡ್ತಾ ಇದ್ದೀನಿ. ಈ ಒಂದು ವಿಚಾರದ ಬಗ್ಗೆ ಅವ್ರಿಗೆ ಬೈಯೋದಾಗ್ಲಿ ಅಥವಾ ಇನ್ನೊಂದು ಮಾಡೋದಾಗ್ಲಿ ನಾವು ಕೂಡ ಮಾಡೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಣ ನಿಮಗೆ ಏನು ಅನಿಸ್ತು, ಈ ಒಂದು ನಮ್ಮ ಕರ್ತವ್ಯ ನಾನು ಕಂಪ್ಲೀಟ್ ಆಗಿ ಎಲ್ಲ ಕನ್ನಡಿಗರು ಕೊಟ್ಟಂತ ಹಣವನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ನಿಸ್ವಾರ್ಥವಾಗಿ ತಂದು ತಲುಪಿಸಿದ್ದೀನಿ. ಮೊದಲನೇದಾಗಿ ಒಂದು 4-5 ದಿನದಿಂದ ಏನ್ ನಡೀತಾ ಇತ್ತು ಘಟನೆ ಎಲ್ಲ ಗಮನಿಸ್ತಾ ಇದೆ. ಗಮನಿಸ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಯೋಗೇಶ್ ಅವರು, ಎಲ್ಲೋ ಒಂದು ಸಹಾಯ ಮಾಡೋದಕ್ಕೆ ಒಂದು ಮನ್ಸ್ ಮಾಡಿ ಅವತ್ತು ರಾತ್ರಿ ಹೋಗಿ ನಾನು ಲೈವ್ ಅಲ್ಲಿ ನೋಡ್ತೀನಿ, ಒಂದು ಹೆಣ ಅಂದ್ರೆ ಅವ್ರ ತಾಯಿ ಹೆಣವನ್ನ ತಗೋಬಂದು ಅವರು ಅದನ್ನ ಅಂತ್ಯಕ್ರಿಯೆ ಮಾಡಿ ಪ್ರತಿಯೊಂದನ್ನು ಮಾಡಿ ಮತ್ತೆ ಶುಕ್ರವಾರ ಅವರೇನು ಡ್ರೈವ್ ಮಾಡಿ ಈ ತರ ಹಿಂಗೆ ಹಣವನ್ನು ತಲುಪಿಸ್ಬೇಕು ಸರ್ ವಾಣಿಜ್ಯ ಮಂಡಳಿಗೆ ದಯವಿಟ್ಟು ಬನ್ನಿ ಅಂತ ಅಂದಾಗ ಇವತ್ತು ನಾನು ಬಂದಿದ್ದೀನಿ ಅವ್ರ ಜೊತೆ. ಇವತ್ತು ಈಗ ಪ್ರಕರಣ ಇಲ್ಲಿಗೆ ಮುಗಿದಿದೆ. ಸೊ ಮುಗಿದಿದೆ ಅಂತಂದ್ರೆ ಈಗ ವಾಣಿಜ್ಯ ಮಂಡಳಿಗೆ ಅಧಿಕೃತವಾಗಿ ಕೊಟ್ಟು ಆ ಲೆಟರ್ನೆಲ್ಲ ಮಾಡ್ಕೊಂಡಾಗಿದೆ. ಅದನ್ನ ಹಾಕೋತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೋ ನೀವೊಂದಷ್ಟು ಜನ ಅಂದ್ರೆ ನೀವೊಂದಂದ್ರೆ ಈಗ ಅವ್ರಿಗೆ ನಾನು ಮೇಡಮ್ ಅವ್ರಿಗೆ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ. ದಯಮಾಡಿ ನಿಮ್ಗೆ ಅವತ್ತಿನ ದಿನ ಸಹಾಯ ಮಾಡೋದಕ್ಕೆ ಬೇರೆ ಯಾರು ಬಂದಿರಲಿಲ್ಲ, ಬಟ್ ಯೋಗೇಶ್ ಅವ್ರು ಬಂದಿದ್ದಾರೆ. ನಾನು 2-3 ದಿನ ಪೂರ್ತಿ ಕೇಳಿದೆ ಇವ್ರದು. ನಾನು ನಿನ್ನೆ ರಾತ್ರಿ ಕಾನ್ಫರೆನ್ಸ್ ಕಾಲ್ ತಗೊಂಡು ಸಂಪೂರ್ಣವಾಗಿ ಮಾಹಿತಿನ ಕೇಳಿದೆ. ನಿಜಕ್ಕೂ ಅವ್ರು ಮಾಡಿರ್ತಕ್ಕಂಥ ತ್ಯಾಗ, ನಿಜಕ್ಕೂ ನೀವು ಅಟ್ಲೀಸ್ಟ್ ಅವ್ರ ಬಗ್ಗೆ ನೀವು ಕೆಡದಾಗ ಮಾತಾಡಿದವರು ಪರವಾಗಿಲ್ಲ, ಸುಮ್ಮನೆ ಇದ್ಬಿಡಿ, ಒಳ್ಳೇದು ಮಾತಾಡಿದವ್ರು ಪರವಾಗಿಲ್ಲ, ಸುಮ್ಮನೆ ಇದ್ಬಿಡಿ, ದಯವಿಟ್ಟು ಇದನ್ನ ನಾನು ಕೇಳ್ಕೊಳ್ಳೋದು ಇಷ್ಟಪಡೋದು. ಕಡೆಯದಾಗಿ ಅವ್ರದ್ದು ಇನ್ನೊಂದು ಏನಂತಂದ್ರೆ 1 ರೂಪಾಯಿ ಏನು ಅವತ್ತು ಶುಕ್ರವಾರ ಇವ್ರು ಏನು ಹೇಳಿದ್ರು, 3,02,900 ರೂಪಾಯಿ ಏನು ಹಣವನ್ನು ಅವತ್ತು ಶುಕ್ರವಾರ ಹೇಳಿದ್ರು, ಅದೇ ಹಣವನ್ನು ತಗೊಬಂದು ಇವತ್ತು ಫಿಲ್ಮ್ ಚೇಂಬರಲ್ಲಿ ಅದನ್ನು ತಲುಪಿಸಿದ್ದಾರೆ. ಸೊ ಯಾವ ಕ್ಷಣದಲ್ಲೂ ಬೇಕಾದರೂ ವಿಜಯಲಕ್ಷ್ಮಿ ಅವರು ಬಂದು ಆ ಹಣವನ್ನು ತಗೊಂಡು ಹೋಗ್ಬೋದು. ಅದಕ್ಕೆ ಅಧಿಕೃತವಾಗಿ ಲೆಟರ್ ಮತ್ತು ಈಗ ಮಾಧ್ಯಮಗಳಲ್ಲೂ ಅದನ್ನು ಹೇಳಿಕೆಯನ್ನು ಕೊಟ್ಟಾಗಿದೆ. ಜೊತೆಗೆ ಇನ್ನೊಂದು ಖುಷಿ ವಿಚಾರ ಅಂದರೆ ಹುಡುಗ ಒಬ್ಬ ಬರ ಬಾಯಿ ಇಬ್ಬ ಬಾಯಿ ನಾನು ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಿಮ್ಮ ಹೆಸರೇನ? ಕರ್ಣ ಅಂತ ಹೇಳಿ. ಏನು ವಿಜಯಲಕ್ಷ್ಮಿಯವರ ತಾಯಿ ಇರೋದಾಗ ಈ ಹುಡುಗ ಬೂದಿ ಬಿಡ್ತಾರೆ ನೀರಿಗೆ, ಅದೇನು ಬೂದಿ ಬಿಡ್ತಾರೆ, ಅಸ್ಥಿಯನ್ನು ಬಿಡ್ತಾರೆ, ಬೂದಿ ಅಸ್ಥಿಯನ್ನು ನೀರಿಗೆ ಬಿಡಬೇಕಾದ್ರೆ ಇವನು ಮುಂದೆ ನಿಂತ್ಕೊಂಡು ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಯಾರಿಗೆ ತಂದೆ ಇಲ್ಲ ಅಥವಾ ನಿಮ್ಮ ಮನೇಲಿ ಯಾರು ತೀರೋಗಿದ್ರೆ ದಯವಿಟ್ಟು ಬಂದು ಆ ಕೆಲಸನ ಮಾಡಿ ಅಂತ ಹೇಳಿದಾಗ ಇವನು ಮುಂದೆ ಬಂದು ಆ ಅಸ್ಥಿಯನ್ನು ಬಿಟ್ಟು ನಿಜಕ್ಕೂ ಕೇಳಿದಾಗ ಒಂಥರ ಮನಸ್ಸಲ್ಲಿ ತುಂಬ ದುಃಖ ಆಗೋಯ್ತು. ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತಂದ್ರೆ 3-4 ದಿನದಿಂದ. ದಯವಿಟ್ಟು ಇದು ಒಂದು ವಿಚಾರ ಅಲ್ಲ, ನಾನು ಹೇಳ್ತಾ ಇರೋದು ಇನ್ನೂ 25 ಜನ, ಸಾಕಷ್ಟು ಜನ ಅವರ ಒಂದು ಏನು ವೃದ್ಧಾಶ್ರಮದಲ್ಲಿ ಇನ್ನು 25 ಜನ ಆಸಕ್ತರು ಮತ್ತೆ ಎಷ್ಟೋ ಜನ ನಿರಾಶ್ರಿತರು ಬದುಕನ ಅಂದ್ರೆ ಬದುಕ್ತಾ ಇದಾರೆ. ದಯವಿಟ್ಟು ಅವ್ರನ್ನ ಯೋಚನೆ ಮಾಡಿ. ನಾವು ಇಲ್ಲಿ ಕೂತ್ಕೊಂಡು ನಾನು ಮೇಡಮ್ ಅವ್ರಿಗೆ ಮುಖಾಂತರ ಕೇಳ್ಕೊಳ್ತೀನಿ, ನೀವೆಲ್ಲೋ ಕೂತ್ಕೊಂಡು ಏನೋ ಮಾತಾಡ್ಬಿಟ್ಟು ದಯವಿಟ್ಟು ಆ 25 ಜನರ ಜೀವನವನ್ನ ಹಾಳು ಮಾಡೋದು ಬೇಡ. ಯಾಕಂದ್ರೆ 3 ವರ್ಷದಿಂದ ಕಟ್ಕೋ ಬಂದಿರತಕ್ಕಂಥ ಸಂಸ್ಥೆ, ಇವತ್ತು ಇವನು ನಿಮ್ ಜೊತೆಗೆ ನಿಂತಿದ್ದಾನೆ, ಇದನ್ನ ಇಲ್ಲಿಗೆ ಮುಗಿಸ್ಬೇಡಿ. ಇನ್ನು ಬೇಡ, ಈ ವಿಚಾರ ಇಲ್ಲಿಗೆ ಮುಗಿದಿದೆ. ಅವ್ರು ಹ್ಯಾಂಡ್ ಓವರ್ ಮಾಡಿದ್ದಾರೆ, ಇನ್ನು ಹಣವನ್ನು ಅವ್ರಿಗೆ ತಲುಪಿಸ್ತಾರೆ, ಅವ್ರು ಬರ್ತಾರೆ, ಅವ್ರು ಕರೆ ಮಾಡಿದ್ರು ಅವ್ರು ಹುಷಾರಿಲ್ಲ, ನನ್ನ ಅನಾರೋಗ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅಧಿಕೃತವಾಗಿ ಲೆಟರ್ ಎಲ್ಲ ತಗೊಂಡಿದ್ದೇವೆ, ಎಲ್ಲ ಮುಗಿದಿದೆ, ಇಲ್ಲಿಗೆ ಈ ಪ್ರಕರಣ ಮುಗಿದಿದೆ. ಹಾಗಾಗಿ ಯೋಗೇಶ್ ಅವರ ಈ ಆಶ್ರಮಕ್ಕೆ ಮತ್ತು ಎಲ್ಲ ಯುವಕರಿಗೆ ನನ್ನ ಕಡೆಯಿಂದ ನಾನು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಪ್ರಕರಣ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇನ್ನೊಂದು ಖುಷಿ ವಿಚಾರ, ಇಲ್ಲಿಗೆ ಬಂದ ಮೇಲೆ ನನ್ನ ಸ್ನೇಹಿತರಾದಂಥ ಉಮೇಶ್ ಬಣಕಾರ್ ಅವರು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ ಹೇಳಿ ಒಂದು ಪುಸ್ತಕ, ಬಹಳ ಖುಷಿ ಅನ್ನಿಸ್ತು ಪುಸ್ತಕ ನಾನು ನೋಡಿ, ಇದ್ರ ಬಗ್ಗೆ ನಾನು ಓದಬೇಕು ಅಂತ ಹೇಳಿ. ಅಂದ್ರೆ ಆಂಗ್ಲರು ಇಲ್ಲಿ ಆಡಳಿತ ಮಾಡಬೇಕಾದ್ರೆ ಅವರ ಆಡಳಿತದಲ್ಲಿ ಕನ್ನಡ ಹೇಗಿತ್ತಂತ ಒಂದು ಪುಸ್ತಕವನ್ನು ನಾನು ಇವತ್ತು ಅವರ ಕಡೆಯಿಂದ ತಗೊಂಡು ಇದನ್ನು ಸಂಪೂರ್ಣವಾಗಿ ಓದಿ ಇದರಲ್ಲಿ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಕನ್ನಡಿಗರಿಗೆ ನೀಡಬೇಕು ಅಂತ ಹೇಳಿ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ರಿ. ಒಳ್ಳೇದಾಗ್ಲಿ ಯೋಗೇಶ್ ಅವರೇ. ಮತ್ತೆ ಈ ವಿಚಾರದಲ್ಲಿ ಬೆಂಬಲಿಸಿದಂತ ನಾವು PS Murthy, ನಮ್ಮ ಈ ಮೂರ್ತಿ ಅವರು, ನಮ್ಮ ಅಂಬೇಡ್ಕರ್ ಸಿನ್ ಅವರು ನಮ್ಮ ಸ್ನೇಹಿತರು, ಜೊತೆಗೆ ಜಯರಾಜ್ ನಾಯ್ಡು ಅವರು, ಯಾರೆಲ್ಲ ಈ ವಿಚಾರದಲ್ಲಿ ಬೆಂಬಲವಾಗಿ ನಿಂತಿದ್ರೆ ಅವ್ರಿಗೆಲ್ರಿಗೂ
ನಾನು ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿಗೆ ಈ ಪ್ರಕರಣ ಮುಂದೆ ಮುಗಿದ ಅಧ್ಯಾಯ ಇದು. ಇನ್ನು ಉಳಿದಂತೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಏನಿದೆ ಅದೆಲ್ಲ ಇವರ ಮೇಲೆ ಸದಾ ಇರಲಿ. ಇನ್ನೊಂದಷ್ಟು ಜನ ನಿರಾಶ್ರಿತರನ್ನ ಕಾಪಾಡ್ತಕ್ಕಂತ ಮತ್ತೆ ಅವರಿಗೆ ಒಂದು ಜೀವನ ಕೊಡ್ತಕ್ಕಂಥ ಕೆಲಸವನ್ನ ಈ ಯುವಕ ಈ ಒಂದು ವಯಸ್ಸಲ್ಲಿ ಮಾಡ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆ ವಿಚಾರ. ಯಾರು ಬರೋದಿಲ್ಲ ಹೊರಗಡೆ ಆ ಕೆಲಸ ಇವ್ರು ಮಾಡ್ತಾ ಇದ್ರೆ ನೀವು ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದೀನಿ. ಇನ್ ಯಾರೇ ಏನೇ ಲೈವ್ ವಿಡಿಯೋ ಮಾಡಿದ್ರು ಅದಕ್ಕೂ ಇವ್ರಿಗೂ ಯಾವ ಸಂಬಂಧವೂ ಇರೋದಿಲ್ಲ. ಇಲ್ಲಿಗೆ ಮುಗಿದ ಅಧ್ಯಾಯ, ಜೈ ಕರ್ನಾಟಕ ಮಾತು. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ತುಂಬಾ ಖುಷಿ ಆಯ್ತು ಅಣ್ಣ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ನಾನು ಇವಾಗ ಎಲ್ಲ ನನ್ನ ಕರ್ನಾಟಕರಿಗೂ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬೆಂಬಲಿಸಿದಂತ ಪ್ರತಿಯೊಬ್ಬರಿಗೂ, ಜೈ ಮೂರ್ತಿಯಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಅರ್ಜುನ್ ಆಗಿರ್ಬೋದು, ಹಾಗೆ ನಮ್ಮ ನಮ್ಮ ಆಸರೆ ಫೌಂಡೇಶನ್ ಜಯರಾಜ್ ನಾಯ್ಡು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾನು ಅವ್ರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತರ್ಸಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವೇನು ಅತಿ ಹೆಚ್ಚು ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೊಟ್ಟಂತ ಒಂದೊಂದು ಪಣ ಏನಿದೆ, ಪ್ರತಿಯೊಬ್ಬರು ಬೆವರಿಂದ ಬಂದಂಥದ್ದು, ಅದನ್ನು ನನ್ನ ಸಂಪೂರ್ಣವಾಗಿ ನಾನು ಅವ್ರ ಕೈಲಿಗೆ ತಲುಪಿಸಿದ್ದೀನಿ. ದಯವಿಟ್ಟು ಈ ವಿಚಾರದ ಬಗ್ಗೆ ಇನ್ನು ಅವ್ರಿಗೆ ಬಯ್ಯೋದಾಗ್ಲಿ ಇನ್ನೊಂದಾಗ್ಲಿ ಬೇಕಾಗಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ, ನಾವೆಲ್ಲರೂ ಅರಸಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ವಿಶೇಷವಾಗಿ ಯಾರೆಲ್ಲ ಕನ್ನಡಿಗರು ಈ ಪ್ರಕರಣ ಪ್ರಾರಂಭ ಆದಾಗ್ಲಿಂದ ಇಲ್ಲಿವರೆಗೆ ಬೆಂಬಲಿಸ್ಕೊಂಡು ಬಂದಿದ್ರಲ್ಲ, ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು, ನಾವು ಸುಮಾರು ಕಾಮೆಂಟ್ಗಳು ಓದಿದ್ದೀನಿ, ತುಂಬಾ ಜನ ಪಾಪ ಬೆಂಬಲಿಸಿದ್ರೆ, ಪ್ರತಿಯೊಬ್ಬ ಕನ್ನಡಿಗರಿಗೂ ಹೃದಯಪೂರ್ವಕವಾದಂತ ಧನ್ಯವಾದ ಸಲ್ಲಿಸಿ ಈ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತು. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ. ಥ್ಯಾಂಕ್ ಯು.